ಈಗ ಸದ್ಯಕ್ಕೆ ನಮ್ಮ ಕಡೆ ಅಡ್ಮಿಟೆಡ್ ಪೇಷಂಟ್ಸ್ 82 ಇದೆ. ನಾವು ಇವತ್ತಿನ ತನಕ 131 ಆಪರೇಷನ್ಸ್ ಮುಗಿಸಿವಿ. ಇನ್ನೂ ಸ್ವಲ್ಪ 28 ವೇಟಿಂಗ್ ಇದ್ದಾವೆ. ಯಾರಿಗ ಆಪರೇಷನ್ ಮಾಡೀವಿ ಅವ್ರಿಗೂ ಸ್ವಲ್ಪ ಕೆಲವೊಂದ್ಸಲ ರಿಪೀಟ್ ಆಪರೇಷನ್ ಮಾಡಬೇಕಾಗ್ತದೆ, ಅದು ನಾವು ನಡೆಸೀವಿ. ಮತ್ತು ನಿನ್ನೆ ಡಿ ಎಮ್ ಇ ಕಡೆಯಿಂದ ಸ್ವಲ್ಪ ಎಕ್ಸ್ಟ್ರಾ ಇನ್ಸ್ಟ್ರೂಮೆಂಟ್ಸ್ ಬಂದಾವೆ. ಸೊ ಅದು ಪೂರಾ ಸೆಟ್ ಬಂದ ಕೂಡಲೇ ನಾವು ಮತ್ತೆ ಈಗ ಸದ್ಯಕ್ಕೆ 5-6 ಮಾಡ್ಲಿಕ್ಕತ್ತೀವಿ. ಸೊ ವಿ ಆರ್ ಟ್ರೈಂಗ್ ಟು ಇನ್ಕ್ರೀಸ್ ದಟ್ ಆಲ್ಸೋ. ಎಷ್ಟು ಮಂದಿ ಡಿಸ್ಚಾರ್ಜ್ ಆಗಿದೆ ಸರ್? ಇವತ್ತಿನ ತನಕ ಟೋಟಲ್ ಡಿಸ್ಚಾರ್ಜ್ ಆಗಿದ್ದು 83. ಡೆತ್ ಆಗಿದ್ದು 34 ಟೋಟಲ್. 34 ಅಂದರೆ ಅವ್ರು ಕೋವಿಡ್ ಇತ್ತು, ಡಯಾಬಿಟಿಸ್ ಇತ್ತು, ಪ್ಲಸ್ ಮ್ಯೂಕರಿ ಇತ್ತು. ಅಂದರೆ ಪಾಸ್ಟ್ ಹಿಸ್ಟ್ರಿ ಇತ್ತು, ಕೋಮಾರ್ಬಿಡಿಟೀಸ್, ಅದರ್ ಕೋಮಾರ್ಬಿಡಿಟೀಸು ಇತ್ತು. ಡೆಲ್ಟಾ ಪ್ಲಸ್ ಇನ್ನೂ ತನಕ ಆಗಿಲ್ಲ. ಇಲ್ಲಾಂದರೆ ಏನಾಗ್ತದೆ, ಇಲ್ಲಿಂದ ನಾವು ಸಿಕ್ವೆನ್ಸಿಂಗ್ ಕಳಿಸ್ಬೇಕಾಗ್ತದೆ. ಸೊ ಸದ್ಯಕ್ಕೆ ನಾವು ಬೆಂಗಳೂರಿಗೆ ಸಿಕ್ವೆನ್ಸಿಂಗ್ ಕಳಿಸೀವಿ. ಅದು ಸಿಕ್ವೆನ್ಸಿಂಗ್ ಆದ ಕೂಡಲೇ ಅದು ವೇರಿಯಂಟ್ ಯಾವ್ದದ ಅಂತ ಗೊತ್ತು. ಎಷ್ಟು ಕಳಿಸ್ಬೇಕು ಸರ್? ಅವರು ಒಂದು ರೇಷೋ ಕೊಟ್ಟಾರ, ಒಂದು ಈ ಒಂದು 15-20 ಕೇಸಿಗೆ ಒಂದು ಕೇಸ್ ಹಂಗೆ. ಸೊ ಸದ್ಯಕ್ಕೆ ನಾವು ಅರೌಂಡ್ 15 ಸ್ಯಾಂಪಲ್ಸ್ ಕಳಿಸಿ ರಿಪೋರ್ಟ್ ಬರ್ಬೇಕು. ರಿಪೋರ್ಟ್ ಥ್ಯಾಂಕ್ ಯು.